फ्रेंड्स इवत्तिन रेसिपी बंद मिक्स मसाले पुड़ी हेग तैयार अंत नान तोर्सकोड़ता हनर्ड आइटम्स फ्रेंड्स हनर्ड आइटम्स यावदू एस्टेस तगोंडी अंत तोर्स्तिनी वंदंदागे हुरु तोर्स्तिनी एल्ला वंदंद ग्लास फ्रेंड्स तगोबेकागिरोदु नीव याव ग्लासल्ली तगोल्तिरो अदे ग्लासल्ली एस्टेस तगोल्तिरो अष्टष्टे हुरिदिट्कोळ्ळी अदन्न नुण्णगे मिल्लल्ली पुड़ी माड्स्कोंबंद्रे ತುಂಬ ಟೇಸ್ಟ್ ಆಗಿರುತ್ತೆ ಫ್ರೆಂಡ್ಸ್. ಈಗ ನಾನು ಒಂದೊಂದಾಗಿ ಹುರಿದು ತೋರಿಸ್ತೀನಿ ನಿಮಗೆ. ಲೋ ಅರ್ಧ ಫ್ಲೇಮಲ್ಲಿ ಇಟ್ಕೊಳ್ಳಿ, ತುಂಬ ಫ್ಲೇಮ್ ಇಟ್ಕೋಬೇಡಿ, ಯಾಕಂದರೆ ಉರಿಯುವಾಗ ಅದು ಕಪ್ಪಗಾಗ್ಬಿಡಬಾರ್ದು. ಈಗ ಮೊದಲು ಧನಿಯಾ ಹಾಕ್ತಾ ಇದ್ದೀನಿ ನೋಡಿ, ಧನಿಯಾನ ಹುರಿತೀನಿ. ಚೆನ್ನಾಗಿ ಉರಿಬೇಕು, ಒಂಥರ ಘಮ ಬರೋ ತನಕ ಉರಿಬೇಕು ಧನಿಯಾ ಕೂಡ. ಒಳ್ಳೆ ಸ್ಮೆಲ್ ಫ್ಲೇವರ್ ಬರೋ ತನಕ ಹುರಿಬೇಕು ಫ್ರೆಂಡ್ಸ್, ಚೆನ್ನಾಗಿ ಫ್ಲೇವರ್ ಬರಲಿ. ನೋಡಿ ಫ್ರೆಂಡ್ಸ್, ಚೆನ್ನಾಗಿ ಹುರಿದಿದ್ದೀನಿ. ಈ ಥರ ಹುರಿಬೇಕು. ಎಲ್ಲೋ ಕಲರ್ ಕಾಣಿಸುತ್ತೆ ಧನಿಯಾ ಹುರಿದಾಗ, ಹಾಗಿದೆ ಅಂದಾಗ. ಅದನ್ನು ಈಗ ತೆಗೆದುಬಿಡೋಣ, ಒಂದು ಪಾತ್ರೆಗೆ ಹುಯ್ಕೊಳ್ರಿ. ಈಗ ಮತ್ತೆ ಕಡಲೆಬೇಳೆ ಹಾಕ್ತಾ ಇದ್ದೀನಿ. ಧನಿಯಾ ಎಷ್ಟು ತಗೊಂಡಿದ್ದೀನೋ ಅಷ್ಟೇ ಕಡಲೆಬೇಳೆ ತಗೋಬೇಕು. ಅದನ್ನು ಈಗ ಹುರಿಯೋಣ, ಚೆನ್ನಾಗಿ ಹುರಿಬೇಕು. ಅದು ಒಂದು ಸ್ವಲ್ಪ ಘಮ ಬರಬೇಕು, ಚೆನ್ನಾಗಿ ಹುರಿಬೇಕು ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಕಡಲೆಕಾಳು ಇಷ್ಟು ಚೆನ್ನಾಗಿ ಹುರಿಬೇಕು ನೋಡಿ. ಈ ರೀತಿ ಚೆನ್ನಾಗಿ ಹುರಿಬೇಕು ಕಡಲೆಕಾಳು. ಆಯಿತು, ಈಗ ಅದನ್ನು ತೆಗೆದುಬಿಡೋಣ ಅದೇ ಪಾತ್ರೆಗೇ. ಒಂದು ಪ್ಲೇಟ್ನೊಳಗೆ ಖಾರ ಹಾಕ್ಕೊಂಬಿಡಿ ಎಲ್ಲ. ಈಗ ಉದ್ದಿನ ಬೇಳೆ ಅದೇ ಒಂದು ಲೋಟನ ನಾನು ಹಾಕ್ತಾ ಇದ್ದೀನಿ. ಈಗ ಅದನ್ನು ನಾನು ಚೆನ್ನಾಗಿ ಹುರಿಯೋಣ, ಚೆನ್ನಾಗಿ ಹುರಿಬೇಕು ಫ್ರೆಂಡ್ಸ್. ನೀವು ಎಷ್ಟು ಚೆನ್ನಾಗಿ ಹುರಿತೀರೋ ಆ ಥರ ಸ್ಮೆಲ್ಲು ಇರುತ್ತೆ, ತುಂಬ ಟೇಸ್ಟ್ ಆಗಿರುತ್ತೆ ಸಾಂಬಾರು ಪುಡಿನ ಇಟ್ಟಾಗ. ನೋಡಿ ಫ್ರೆಂಡ್ಸ್, ಈ ಥರ ಹುರಿಬೇಕು. ಉದ್ದಿನ ಬೇಳೆ ಕೂಡ ಚೆನ್ನಾಗಾಗಿದೆ. ಈಗ ಅದನ್ನು ತೆಗೆದುಬಿಡೋಣ ನಾವು. ಹಾಫ್ ಸಿಮ್ಮಲ್ಲಿ ಇಟ್ಕೊಳ್ಳಿ ಫ್ರೆಂಡ್ಸ್, ತುಂಬ ಚೆನ್ನಾಗಿ ಬರುತ್ತೆ. ಈಗ ನಾವು ಮೆಂತ್ಯ ಹಾಕೋಣ. ಮೆಂತ್ಯನೂ ಒಂದು ಗ್ಲಾಸ್ ತೆಗೆದಿಟ್ಕೊಂಡಿದ್ದೀನಿ. ಈಗ ಅದನ್ನು ಹುರಿಯೋಣ. ನೋಡಿ ಫ್ರೆಂಡ್ಸ್, ಮೆಂತ್ಯನು ಹುರಿದಿದ್ದಾಯಿತು. ಈ ರೀತಿ ಇರಬೇಕು ಮೆಂತ್ಯ ಹುರಿದ್ರೆ, ಒಳ್ಳೆ ಘಮ ಬರ್ತಾ ಇದೆ. ಒಳ್ಳೆ ಘಮ ಬರೋ ತನಕ ಹುರಿಬೇಕು ಫ್ರೆಂಡ್ಸ್. ಎಲ್ಲ ಐಟಮ್ಸು ಅಷ್ಟೇ, ನಾವು ಯಾವ ರೀತಿ ಹುರಿತೀವೋ ಹುರಿಯೋದ್ರಲ್ಲಿ ಫ್ರೆಂಡ್ಸ್ ಇರೋದು. ಎಣ್ಣೆ ಮಾತ್ರ ಹಾಕಕ್ಕೆ ಹೋಗ್ಬಿಡಿ ಇದಕ್ಕೆ, ಯಾವುದೇ ಕಾಳುಗಳು. ಈಗ ನಾವು ಮೆಂತ್ಯನ ತೆಗೆಯೋಣ. ಈಗ ಹುರುಳಿ ಕಾಳನ್ನು ಅದೇ ಒಂದು ಗ್ಲಾಸ್ ತಗೊಂಡಿದ್ದೀನಿ, ಹುರುಳಿ ಕಾಳನ್ನು ಹುರಿಯೋಣ. ನೋಡಿ ಫ್ರೆಂಡ್ಸ್, ಹುರುಳಿ ಕಾಳು ಇದು. ಹುರುಳಿ ಕಾಳನ್ನು ನಾವು ಹುರಿಯೋಣ, ಒಳ್ಳೆ ಟೇಸ್ಟ್ ಕೊಡುತ್ತೆ ಫ್ರೆಂಡ್ಸ್ ಹುರುಳಿ ಕಾಳು. ನೋಡಿ ಫ್ರೆಂಡ್ಸ್, ಹುರುಳಿ ಕಾಳನ್ನು ಹುರಿತಾ ಇದ್ದೀನಿ, ಹುರಿದಿದ್ದಾಯಿತು. ಇನ್ನೇನು ಒಂದು ಸೆಕೆಂಡ್ ಅಷ್ಟೇ, ಒಳ್ಳೆ ಘಮ ಘಮ ಅಂತ ಸ್ಮೆಲ್ ಬರ್ತಾ ಇದೆ. ಹುರುಳಿಕಾಳು ಹುರಿದ್ರೆ ನೋಡಿ ಈ ಥರ ಗುಂಡು ಗುಂಡಗಾಗ್ಬಿಡ್ತವೆ, ಹುರಿದ್ರೆ ಒಳ್ಳೆ ಸ್ಮೆಲ್ ಬರುತ್ತೆ. ಆವಾಗ ತೆಗೆದುಬಿಡಿ. ಈಗ ಆಯಿತು ಫ್ರೆಂಡ್ಸ್, ನೋಡಿ ಯಾವ ಥರ ಕಲರ್ ಬಂದಿದೆ, ಎಷ್ಟು ಚೆನ್ನಾಗಿದೆ ಹುರುಳಿಕಾಳು. ಈಗ ತೆಗೆದುಬಿಡೋಣ. ಈಗ ಹೆಸರುಬೇಳೆ ಹಾಕೋಣ. ನೋಡಿ ಹೆಸರುಬೇಳೆ ಒಂದು ಗ್ಲಾಸು. ಎಲ್ಲ ಐಟಮ್ಸು 12 ಇರುತ್ತೆ ಫ್ರೆಂಡ್ಸ್, ಒಂದೊಂದಾಗಿ ನಾನು ಹೇಳಿ ಹುರಿತಾ ಇದ್ದೀನಿ. ಈಗ ಹೆಸರುಬೇಳೆನ ಹುರಿತಾ ಇದ್ದೀನಿ, ಚೆನ್ನಾಗಿ ಹುರಿಯೋಣ. ನೋಡಿ ಫ್ರೆಂಡ್ಸ್, ಹೆಸರುಬೇಳೆನೂ ಹುರಿದಿದ್ದಾಯಿತು.
ಒಳ್ಳೆ ಘಮ ಬರ್ತದೆ ಹೆಸರು ಬೇಳೆ ಕೂಡ ಚೆನ್ನಾಗಿ ಹುರಿಬೇಕು ನೋಡಿ ಫ್ರೆಂಡ್ಸ್ ಈ ತರ ಹುರಿಬೇಕು ಹೆಸರು ಬೇಳೆ ಕೂಡ ಹುರಿದಿದ್ದಾಯ್ತು ಈಗ ಅದರೊಳಗೆ ಹಾಕೋಣ ಈಗ ತೊಗರಿ ಬೇಳೆ ಒಂದು ಗ್ಲಾಸ್ ಹುರಿಯೋಣ ತೊಗರಿ ಬೇಳೆ ಕೂಡ ಅಷ್ಟೇ ಚೆನ್ನಾಗಿ ಹುರಿಬೇಕು ತುಂಬ ಚೆನ್ನಾಗಿ ಒಳ್ಳೆ ಟೇಸ್ಟ್ ಆಗುತ್ತೆ ಫ್ರೆಂಡ್ಸ್ ಇದು ನೀವು ಎಲ್ಲ ತರಕಾರಿ ಸಾಂಬಾರುಗಳಿಗೂ ಉಪಯೋಗಿಸಬಹುದು ಸೊಪ್ಪಿನ ಸಾರು ಆಗಲಿ ತರಕಾರಿ ಸಾಂಬಾರುಗಳು ಎಲ್ಲದಕ್ಕೂ ಉಪಯೋಗಿಸಬಹುದು ಇದು ಪುಡಿ ಜಾಸ್ತಿ ಇಡಂಗೂ ಇರಲ್ಲ ಫ್ರೆಂಡ್ಸ್ ಒಂದೂವರೆ ಸ್ಪೂನ್ ಇಲ್ಲ ಒಂದು ಸ್ಪೂನ್ ಇಟ್ಟರೆ ಸಾಕು ನೀವು ಯಾವುದೇ ತರಕಾರಿ ಸಾಂಬಾರಿಗೂ ಅಷ್ಟೇ ನಾನು ಯಾವ ಥರ ಮಾಡಬೇಕು ಅಂತ ಮತ್ತೆ ನಾನು ರೆಸಿಪೀಸನ್ನು ನಾನು ತೋರಿಸ್ತೀನಿ ಆವಾಗ ನೀವು ಈ ಮಿಕ್ಸ್ ಮಸಾಲೆ ಪುಡಿಯನ್ನು ನೀವು ನೋಡ್ಕೊಳ್ಳಿ ತುಂಬ ಟೇಸ್ಟ್ ಆಗಿರುತ್ತೆ ನೋಡಿ ಫ್ರೆಂಡ್ಸ್ ತೊಗರಿ ಬೇಳೆ ಕೂಡ ಚೆನ್ನಾಗಿ ಫ್ರೈ ಆಗ್ತಾ ಇದೆ ಚೆನ್ನಾಗಿ ಫ್ರೈ ಆಗಬೇಕು ಅಷ್ಟೇ ಫ್ರೆಂಡ್ಸ್ ಯಾವುದೇ ಸಾಂಬಾರಿಗಿಟ್ರೂ ತುಂಬ ಟೇಸ್ಟ್ ಆಗಿರುತ್ತೆ ಫ್ರೆಂಡ್ಸ್ ನಮ್ಮ ವಿಡಿಯೋಸ್ ನೋಡಿ ಯಾವ ಥರ ಮಸಾಲೆ ಇಡಬೇಕು ಇದಕ್ಕೆ ಅಂತ ಐಟಮ್ಸ್ ಎಲ್ಲ ಏನೇನು ಇಡಬೇಕು ಅಂತ ನಾನು ತೋರಿಸ್ಕೊಡ್ತೀನಿ ಅದೇ ರೀತಿ ಇಡಿ ತುಂಬ ಟೇಸ್ಟ್ ಆಗಿರುತ್ತೆ ತೆಗೆಯೋಣ ಫ್ರೆಂಡ್ಸ್ ತೊಗರಿ ಬೇಳೆನೂ ಆಯಿತು ಈಗ ಜೀರಿಗೆ ಹಾಕ್ತಾ ಇದ್ದೀನಿ ಅದೇ ಒಂದು ಗ್ಲಾಸು ಈಗ ಜೀರಿಗೆನ ಹುರಿಯೋಣ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಮೇಲೆ ಒತ್ತಿ ನಮ್ಮ ವಿಡಿಯೋಸ್ ಎಲ್ಲ ಬರುತ್ತೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಜೀರಿಗೆನೂ ಆಯಿತು ಹುರಿತಾಯಿತು ನೀನು ಸದ್ಯದಲ್ಲೇ ತೆಗೆದು ಬಿಡ್ತೀನಿ ಚೆನ್ನಾಗಿ ಹುರಿದಿತೈತೆ ಇದೇನು ಬರೀ ಎಲ್ಲ ಕಾಳುಗಳೇ ಜಾಸ್ತಿ ಇದೆಯಲ್ಲ ಅಂತ ಅಂದ್ಕೋಬೇಡಿ ಫ್ರೆಂಡ್ಸ್ ಅದೇ ಇದರ ಗಮ್ಮತ್ತು ಈ ಮಸಾಲೆ ಪುಡಿನ ಗಮ್ಮತ್ತು ಅದೇನೆ ತುಂಬ ಟೇಸ್ಟ್ ಆಗಿರುತ್ತೆ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ಆಯಿತು ಫ್ರೆಂಡ್ಸ್ ಜೀರಿಗೆ ಹುರಿದಿದ್ದು ತೆಗೆದು ಬಿಡೋಣ ಜೀರಿಗೆ ಹುರಿದಿದ್ದಾಯಿತು ಈಗ ಮೆಣಸನ್ನು ಹುರಿಯೋಣ ಮೆಣಸು ಒಂದು ಗ್ಲಾಸ್ ತಗೊಂಡಿದ್ದೀನಿ ಮೆಣಸನ್ನು ಹುರಿಯೋಣ ಒಳ್ಳೆ ಘಮ ಬರುತ್ತೆ ಫ್ರೆಂಡ್ಸ್ ಮೆಣಸು ಜೀರಿಗೆ ಎಲ್ಲ ಹುರಿಯುವಾಗ ಆ ಘಮ ಬಂದಾಗ ಹುರಿದಾಗಿರುತ್ತೆ ತೆಗೆದು ಬಿಡಿ ಆವಾಗ ಆಯಿತು ಫ್ರೆಂಡ್ಸ್ ಮೆಣಸು ಹುರಿದಾಯಿತು ಈಗ ಅದನ್ನು ತೆಗೆದು ಬಿಡೋಣ ಒಳ್ಳೆ ಫ್ಲೇವರ್ ಬರ್ತಾ ಇದೆ ಮೆಣಸು ಕೂಡ ಆಯಿತು ತೆಗೆದು ಬಿಡೋಣ ಮೆಣಸನ್ನು ಈಗ ಸಾಸಿವೆ ಹಾಕೋಣ ಫ್ರೆಂಡ್ಸ್ ಅದೇ ಒಂದು ಗ್ಲಾಸು ಸಾಸಿವೆ ಹಾಕೋಣ ಸಾಸಿವೆ ಹುರಿಯೋಣ ಆಯಿತು ಫ್ರೆಂಡ್ಸ್ ಸಾಸಿವೆ ಹುರಿದಿದ್ದುನು ನೋಡಿ ಎಲ್ಲ ಹೊಡಿತಾ ಇದೆ ಸಾಸಿವೆ ಸಿಡ 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 ಅಂತ ಈಗ ತೆಗೆದು ಬಿಡೋಣ ಸಾಸಿವೆ ಹುರಿದಿದ್ದಾಯಿತು ಈಗ ಅಕ್ಕಿ ಒಂದು ಗ್ಲಾಸು ಹಾಕೋಣ ಅಕ್ಕಿನ ಹುರಿಯೋಣ ಅಕ್ಕಿ ಚೆನ್ನಾಗಿ ಹುರಿಬೇಕು ಅಕ್ಕಿ ಕೂಡ ಆಯಿತು ಫ್ರೆಂಡ್ಸ್ ಅಕ್ಕಿ ಹುರಿದಿದ್ದು ನೋಡಿ ಈ ಥರ ಹುರಿಬೇಕು ಚೆನ್ನಾಗಾಗಿದೆ ಅಕ್ಕಿ ಕೂಡ ಅದನ್ನು ತೆಗೆದು ಬಿಡೋಣ ಈಗ ಕಡೆಯಲ್ಲಿ ಕರಿಬೇವಿನ ಸೊಪ್ಪನ್ನು ಹಾಕಿ ಹಸಿ ಕರಿಬೇವಿನ ಸೊಪ್ಪು ಅದು ಒಂದು ಲೋಟ ತಗೊಂಡಿದ್ದೀನಿ ಲೋಟದಲ್ಲೇ ಸ್ವಲ್ಪ ಎಣ್ಣೆ ಸೇರಿಸಿ ಸ್ವಲ್ಪ ನೋಡಿ ಅದು ಹುರಿಯುವಷ್ಟು ಎಣ್ಣೆ ಹಾಕಿ ಹುರಿಯೋಣ ಜಾಸ್ತಿ ಏನು ಬೇಕಾಗಿಲ್ಲ ಎಣ್ಣೆ ಅದು ಹುರಿಯೋದಕ್ಕೆ ಮಾತ್ರ ನೋಡಿ ಫ್ರೆಂಡ್ಸ್ ಕರಿಬೇವಿನ ಸೊಪ್ಪು ಹುರಿದಿದ್ದಾಯಿತು ನೋಡಿ ಇದನ್ನು ನಾವು ಹಿಂಗಂದರೆ ಪುಡಿ ಪುಡಿ ಆಗಬೇಕು ಆ ಥರ ಲೋ ಫ್ಲೇಮಲ್ಲೇ
ಹುರಿಬೇಕು ಎಣ್ಣೆ ಹಾಕಿ ನೋಡಿ ಹುರಿದಿದ್ದಾಯ್ತು ಈಗ ತೆಗೆದು ಬಿಡೋಣ ನೋಡಿ ಫ್ರೆಂಡ್ಸ್ ಹೀಗೆ ಎಲ್ಲ ಒಂದೊಂದಾಗಿ ಹುರಿದಿ ಎಲ್ಲ ಮಿಕ್ಸ್ ಮಾಡ್ಕೊಂಡು ಹೀಗೆ ಒಂದು ಬೌಲ್ಗೆ ಒಂದು ಪಾತ್ರೆಗೆ ಏನಕ್ಕನ್ನ ತಗೊಂಡು ಹೋಗಿ ಮಿಲ್ಲಲ್ಲಿ ಹಾಕಿಸ್ಕೊಂಬಿಟ್ಟು ಪುಡಿ ಒಂದು ವರ್ಷದ ತನಕ ಬೇಕಾದರೂ ಇಡ್ಬೋದು ಫ್ರೆಂಡ್ಸ್ ಏನೂ ಆಗಲ್ಲ ಕೆಡೋದೇ ಇಲ್ಲ ಯಾಕಂದರೆ ಎಣ್ಣೆ ಹಾಕಲ್ಲ ಕರಿಬೇವಿನ ಸೊಪ್ಪಿಗೆ ಒಂದಕ್ಕೆ ಅಲ್ವ ಹಾಕೋದು ಒಂದು ವರ್ಷ ಆದರೂ ಹಾಗೇ ಇರುತ್ತೆ ನಮಗೆ ಸ್ವಲ್ಪ ಇಷ್ಟಿಷ್ಟು ಒಂದೊಂದು ಗ್ಲಾಸ್ ತಗೊಂಡಿದ್ದೀವಿ ಅಂತಂದರೆ ಇದು ಒಂದು ವರ್ಷದ ಪೂರ್ತಿ ಕೂಡ ಬರುತ್ತೆ ಫ್ರೆಂಡ್ಸ್ ತುಂಬ ಟೇಸ್ಟಾಗಿರುತ್ತೆ ಒಂದೇ ಸ್ಪೂನೇ ಇಲ್ಲ ಅಂದರೆ ಒಂದೂವರೆ ಸ್ಪೂನ್ ಇಟ್ಟರೂ ಸಾಕು ಆರು ಜನ ಸಾಂಬಾರು ಊಟ ಮಾಡ್ಬೋದು ಬೆಳಗ್ಗೆ ಮಧ್ಯಾಹ್ನ ತುಂಬ ಟೇಸ್ಟಾಗೂ ಇರುತ್ತೆ ಫ್ರೆಂಡ್ಸ್ ಈಗ ಇದನ್ನು ಮಿಲ್ಕ್ ಕಲಿಸ್ತೀನಿ ನೋಡಿ ಫ್ರೆಂಡ್ಸ್ ಪಟ್ಟಿನೂ ಬಿಡುಗಡೆ ಮಾಡ್ತಾ ಇದ್ದೀನಿ ಅದರೊಳಗೆ ನೀವು ಅದರಲ್ಲಿ ಗೊತ್ತಾಗಲಿಲ್ಲ ಏನೇನು ಅಂತ ನೋಡ್ಕೊಳ್ಳಿ ಇಷ್ಟಿರುತ್ತೆ 12 ಐಟಮ್ಸ್ ಇರುತ್ತೆ ಮತ್ತು ಏನೇನು ಹರಿಬೇಕು ಮಸಾಲೆ ಐಟಮ್ ಅಂತನೂ ಇಲ್ಲಿ ತೋರಿಸ್ಕೊಟ್ಟಿದ್ದೀನಿ ನೋಡಿ ಥ್ಯಾಂಕ್ ಯು ಫ್ರೆಂಡ್ಸ್